ಇದು ನಮ್ಮ ರಾಜ್ಯದಲ್ಲಿ ಅತ್ಯಂತ ಎತ್ತರವಾದ ಒಂದು ಪ್ರತಿಮೆ ಇಲ್ಲಿ ಸ್ಥಾಪನೆ ಆಗುತ್ತೆ. ನಮ್ಮ ದೀಪಕ್ ಅವರು ನಂತರ 6 ತಿಂಗಳಿಂದೆ ನಾವು ಡಿಸ್ಕಸ್ ಮಾಡಿದ್ವಿ ಪಾಯಿಂಟ್ ಅಲ್ಲಿ ಇಲ್ಲಿ ಲೊಕೇಶನ್ ಕೊಡಿ ಅಂತ ಹೇಳಿದ್ರು. ನಾನು ಅಲ್ಲೆಲ್ಲ ಸುತ್ತ ಹುಡುಕ್ತಾ ಇದ್ದೆ, ಕೊನೆಗೆ ಇವ್ರದೇ ಒಂದು ಜಾಗ ಇದೆ ಇಲ್ಲಿ ಅಂತಂದ್ಬಿಟ್ಟು ನನಗೆ ಇತ್ತೀಚೆಗೆ ಹೇಳಿದ್ರು. ಇವರು ಮಗನ ಮದುವೆ ಇರೋದ್ರಿಂದ ಹೋಗ್ಬೇಕಾದ ಅಮೆರಿಕ, ಅದಕ್ಕೆ ಮೊದಲೇ ಗುದ್ದಲು ಪೂಜೆ ಮಾಡಿಬಿಟ್ಟು ಶುರು ಮಾಡೋಣ ಅಂತ ಹೇಳಿದ್ರು. ಆದಷ್ಟು ಬೇಗ ಮಾಡಿ ಅಂತ. ಇಲ್ಲಿ ಒಂದು ಮುಖ್ಯವಾದ ಒಂದು ಜಾಗ ಇದು, ಯಾಕೆಂದರೆ ತಿರುಪ್ತಿಗೆ ಹೋಗ್ಬೇಕಾದ್ರೆ ಆ ಜನ ತಮ್ಮ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾರೆ. ಈಗ ಬೈಪಾಸ್ ಆದಮೇಲೆ ಕಡಿಮೆ ಆಗಿಬಿಟ್ಟಿದೆ ಅದು. ಈಗ ಇದು ಪಕ್ಕದಲ್ಲಿರೋದ್ರಿಂದ ಇಲ್ಲಿ ಬಂದೇ ಬರ್ತಾರೆ ಅನ್ನೋದು ಒಂದು ನಮ್ಮದೊಂದು ಯೋಚನೆ. ಅದಕ್ಕೆ ನಾನು ಹೇಳಿದ್ದೀನಿ ಅವ್ರಿಗೆ, 5 ಎಕರೆನೂ ಸ್ವಲ್ಪ ಪಾರ್ಕಾಗಿ ಡೆವಲಪ್ ಮಾಡಿ ಬಂದವರು ಫ್ಯಾಮಿಲಿ ಅವರು ಇವರು ಬಂದು ಇಲ್ಲೇ ಕೂತ್ಕೊಂಡು ಕಾಲ ಕಳ್ಕೊಂಡು ಒಂದು ಅರ್ಧ ಒಂದು ಗಂಟೆ ಇದ್ದು, ಆಮೇಲೆ ಇದ್ರ ಪ್ರಭಾವ ಏನಂದರೆ ಈ ಅವಣಿ ರಾಮರ ದೇವಸ್ಥಾನಕ್ಕೆ ಎದುರಿಗೆ ನಿಂತು ಇರೋದ್ರಿಂದ ವಿಗ್ರಹ ಜನ ವಿಷಯ ಇಲ್ಲಿ ಬಂದಾಗ ಒಬ್ಬರನ್ನ ನಾವು ಇದನ್ನ ಇಡ್ತೀವಿ, ಯಾರನ್ನ ಗೈಡ್ ಅವ್ರು ಹೇಳ್ತಾರೆ ಇದರ ಮಹಿಮೆ ಏನು. ಇಲ್ಲಿ ಆವಣಿಯಲ್ಲಿ ದೇವಸ್ಥಾನ ಇದೆ, ರಾಮ ಲಿಂಗೇಶ್ವರ ದೇವಸ್ಥಾನ ಅಂತ. ಸೊ ಅಲ್ಲಿ ಹೋಗಿ ಮತ್ತು ಅಲ್ಲಿ ಕುಡಮಲೆಗೆ ಹೋಗಿ ಇದೊಂದು ಟೂರಿಸ್ಟ್ ಸ್ಪಾಟ್ ಥರ ಮಾಡಿ ಇಲ್ಲಿ ಸೆಂಟ್ರ್ ಮಾಡಿದ್ರೆ ನಮ್ಮ ಮುಳಿಬಾಗಿಲಿಗೆ ಒಂದು ಒಳ್ಳೆಯ ಹೆಸರು, ಈಗಾಗಲೇ ಹೆಸರಿದೆ. ಯಾರೇ ಆಗಲಿ ಒಂದು ನಾಮಿನೇಷನ್ ಫೈಲ್ ಮಾಡೋದಿರಲಿ, ಒಂದು ಒಳ್ಳೆಯ ಕೆಲಸ ಕಾರ್ಯಗಳಿಗೂ ನಮ್ಮ ಗಣಪತಿ ಕುಡಮಲೆಗೆ ಬರ್ತಾರೆ, ಆಂಜನೇಯಂಗೆ ಬರ್ತಾರೆ. ಇದಾದರೆ ಇನ್ನೂ ಒಂದು ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ಮುಳಿಬಾಗಿಲಿಗೆ ಒಂದು ಕೀರ್ತಿ. ಆ ಒಂದು ಕೀರ್ತಿ ನಮ್ಮ ದೀಪಕ್ ಹೋಗಲಿ, ಒಳ್ಳೆಯ ಕೆಲಸ ಆಗಲಿ, ಅವರು ಇನ್ನೂ ಒಂದು 100 ವರ್ಷ ಬಾಳಿ ಬದುಕಲಿ ಅಂತ ನಾನು ಆಶಿಸ್ತೀನಿ. ಸಂಪೂರ್ಣ ಸಹಕಾರ ಇದಕ್ಕೆ ನಮ್ಮ ಪೂರ್ಣ ಸಹಕಾರ ಇಲ್ಲ, ಇದು ನಾವು ಸುಮಾರು ಸರಿ ನಾವು ಚರ್ಚೆ ಮಾಡಿ ಈ ಒಂದು ಸ್ಥಿತಿಗೆ ಬಂದಿದೆ. ಇನ್ನು ಮುಂದೆ ಇದು ಮುಗಿಯೋವರೆಗೂ 3 ವರ್ಷ ನಾವು ಅದಕ್ಕೆ ಸಹಕಾರ ಕೊಡ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.